ಇವತ್ತಿನಿಂದ ನೈಟ್ ಕರ್ಫ್ಯೂ ಜಾರಿಯಾಗಿದೆ. ಮಂಡ್ಯದಲ್ಲಿ ಲಾಠಿ ಹಿಡಿದು ಪೊಲೀಸರು ಫೀಲ್ಡ್ಗಿಳಿದಿದ್ದಾರೆ. ಅಂಗಡಿ ಮುಂಗಟ್ಟುಗಳ ಬಾಗಿಲನ್ನ ಖಾಕಿಟ್ಟಿ ಮುಚ್ಚಿಸಿದೆ. ಹೊಸಹಳ್ಳಿ ಸರ್ಕಲ್ನ ಬಾರ್ನಲ್ಲಿದ್ದವರನ್ನ ಪೊಲೀಸರು ಓಡಿಸಿದ್ದಾರೆ. ಸೊ ಇವತ್ತಿನಿಂದ ನೈಟ್ ಕರ್ಫ್ಯೂ ಜಾರಿಯಾಗಿದೆ. 10 ಗಂಟೆ ಮೇಲೆ ಯಾವುದೇ ಅಂಗಡಿಗಳಾಗಿರಬಹುದು, ಶಾಪ್ಸ್ಗಳು, ಬಾರ್ ಅಂಡ್ ರೆಸ್ಟೋರೆಂಟ್ಗಳು ಯಾವುದು ಕೂಡ ಓಪನ್ ಇರೋ ಹಾಗಿಲ್ಲ. ಅಂಗಡಿಗಳನ್ನ 10 ಗಂಟೆ ಒಳಗೆ ಮುಚ್ಚಿ ಎಲ್ಲರೂ ಕೂಡ ಮನೆ ಸೇರ್ಕೊಂಡಿರ್ಬೇಕು. ಆದ್ರೆ ಎಷ್ಟೋ ಅಂಗಡಿಗಳು ಇನ್ನೂ ಕೂಡ ವ್ಯಾಪಾರವನ್ನ ಮಾಡ್ತಾ ಇದ್ವು. ಹಾಗಾಗಿ ಫೀಲ್ಡ್ಗಿಳಿದಂತಹ ಕಾಕಿ ಟೀಮ್ ಅಂಗಡಿಗಳ ಬಾಗಿಲನ್ನ ಮುಚ್ಚಿಸಿದೆ. ಇನ್ನು ಬಾರ್ಗಳಲ್ಲಿ ಕುಳಿತಿದ್ದಂಥವರನ್ನ ಕೂಡ ಪೊಲೀಸರು ಆಚೆ ಕಳುಹಿಸಿದ್ದಾರೆ. ಮಂಡ್ಯದಲ್ಲೂ ಕೂಡ ನೈಟ್ ಕರ್ಫ್ಯೂನ ಬಹಳ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಬೇಕು ಅಂತ ಈಗ ಖಾಕಿ ಕೂಡ ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿರುವಂಥದ್ದು. ಅನಗತ್ಯವಾಗಿ ರಸ್ತೆಗಳಲ್ಲಿ ಓಡಾಡುತ್ತಿದ್ದಂಥವರು 10 ಗಂಟೆ ಮೇಲೆ ಆದರೂ ಕೂಡ ಅಂಗಡಿ ಮುಂಗಟ್ಟುಗಳನ್ನ ಓಪನ್ ಇಟ್ಕೊಂಡಿದ್ದಂಥವ್ರು ಅವ್ರಗಳಿಗೆಲ್ರಿಗೂ ಕೂಡ ವಾರ್ನ್ ಅನ್ನ ಮಾಡಲಾಗಿದೆ. ಸೊ ನೈಟ್ ಕರ್ಫ್ಯೂನ ಮೊದಲ ದಿನ ಆಗಿರೋದ್ರಿಂದಾಗಿ ಪೊಲೀಸರು ಹಾಗೆ ವಾರ್ನ್ ಮಾಡಿ ಬಿಟ್ಟು ಕಳುಹಿಸ್ತಾ ಇದ್ದಾರೆ. ಇದೇ ಏನಾದರೂ ನಾಳೆನೂ ಕೂಡ ರಿಪೀಟ್ ಆದರೆ ಅಂಥವ್ರ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳುವಂಥ ಎಚ್ಚರಿಕೆಯನ್ನ ಕೂಡ ಖಾಕಿ ಟೀಮ್ ಕೊಟ್ಟಿರುವಂಥದ್ದು. ಬಾರ್ ಅಂಡ್ ರೆಸ್ಟೋರೆಂಟ್ಗಳಲ್ಲಿ ಜನ ಇದ್ರು ಅಂತ ಅಲ್ಲೆಲ್ಲರೂ ಕೂಡ ಆ ಜನರನ್ನ ಹೊರ ಕಳುಹಿಸಿದ್ದಾರೆ. ಇನ್ನು ಅಂಗಡಿಗಳನ್ನ ಓಪನ್ ಮಾಡಿದ್ದಂತಹ ಮಾಲೀಕರುಗಳಿಗೂ ಕೂಡ ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. 10 ಗಂಟೆಯಿಂದ ಬೆಳಗ್ಗೆ 5 ಗಂಟೆವರೆಗೂ ನೈಟ್ ಕರ್ಫ್ಯೂ ಜಾರಿಯಲ್ಲಿ ಇರುತ್ತೆ. ಹಾಗಾಗಿ 10 ಗಂಟೆ ಒಳಗೆ ಎಲ್ಲರೂ ಕೂಡ ವ್ಯಾಪಾರ ವಹಿವಾಟನ್ನ ಬಂದ್ ಮಾಡಬೇಕು ಅಂತ ಖಾಕಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಕೊರೋನಾ ಹಾಗೂ ಒಮಿಕ್ರೋನ್ ಮತ್ತೆ ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಹಿಂದಿನಿಂದ ನೈಟ್ ಕರ್ಫ್ಯೂ ಅನ್ನ ಜಾರಿ ಮಾಡಲಾಗಿದೆ. ಅದರಂತೆ ಮಂಡ್ಯದಲ್ಲೂ ಕೂಡ ನೈಟ್ ಕರ್ಫ್ಯೂ ಜಾರಿ ಆಗಿರ್ತಕ್ಕಂಥದ್ದು. ಹೀಗಾಗಿ ಮಂಡ್ಯದಲ್ಲಿ ಈಗಾಗಲೇ ಏನು ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟುಗಳನ್ನ ಏನು ಅಂಗಡಿ ಮಾಲೀಕರು ಬಂಧನ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಕಡೆ ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಈಗಾಗಲೇ ಪೊಲೀಸರು ಕೂಡ ಸಾಕಷ್ಟು ಸಜ್ಜಾಗಿರ್ತಕ್ಕಂಥದ್ದು, ಬ್ಯಾರಿಕೇಡ್ಗಳನ್ನು ಅಳವಡಿಸ್ತಾ ಇರ್ತಕ್ಕಂಥದ್ದು. ಮಂಡ್ಯದ ಹೊಸಹಳ್ಳಿ ವೃತ್ತ ಏನಿದೆ ಇಲ್ಲಿ ಸದಾ ಏನು 10 ಗಂಟೆ ಆದರೂ ಕೂಡ ಜನ ಜಂಗುಳಿ ಇರ್ತಿತ್ತು. ಜನರು ಕೂಡ ಯಾವಾಗಲೂ ಕೂಡ ಜನರು ಇಲ್ಲಿ ಓಡಾಟವನ್ನು ಮಾಡ್ತಾ ಇದ್ರು. ಹೀಗಾಗಿ ಇವತ್ತು ಒಂದು ಪೊಲೀಸರು ನೈಟ್ ಕರ್ಫ್ಯೂ ಜಾರಿ ಇರೋದ್ರಿಂದ ಈಗ ಬ್ಯಾರಿಕೇಡ್ಗಳನ್ನು ಹಾಕ್ತಾ ಇರ್ತಕ್ಕಂಥದ್ದು, ಒಂದು ಕಡೆ ಅಂಗಡಿ ಮಾಲೀಕರು ಈಗಾಗಲೇ ಅಂಗಡಿ ಮುಂಗಟ್ಟುಗಳನ್ನು ಕೂಡ ಮುಚ್ಚ್ತಾ ಇರ್ತಕ್ಕಂಥದ್ದು, ಮತ್ತೊಂದು ಕಡೆ ಪೊಲೀಸರು ಕೂಡ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಏನು ಈ ನೈಟ್ ಕರ್ಫ್ಯೂ 7ನೇ ತಾರೀಕುವರೆಗೂ ಕೂಡ ಮುಂದುವರ್ತಕ್ಕಂಥದ್ದು, ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 5 ಗಂಟೆವರೆಗೂ ಕೂಡ ಈ ನೈಟ್ ಕರ್ಫ್ಯೂ ಜಾರಿಯಲ್ಲಿರುತ್ತೆ. ಹೀಗಾಗಿ ಮಂಡ್ಯದ ಪೊಲೀಸರು ಈಗಾಗಲೇ ಅಲರ್ಟ್ ಆಗಿರ್ತಕ್ಕಂಥದ್ದು, ಏನು 10 ಗಂಟೆಯ ನಂತರ ಯಾರು ರಸ್ತೆಗೆ ಬರ್ತಾರೆ ಅಂಥವ್ರಿಗೆ ನೈಟ್ ಕರ್ಫ್ಯೂ ಇರೋದ್ರಿಂದ ಅವರಿಗೆ ಒಂದಷ್ಟು ಮನವರಿಕೆಯನ್ನು ಮಾಡುವಂಥ ಕೆಲಸವನ್ನು ಕೂಡ ಪೊಲೀಸರು ಮಾಡ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಮಂಡ್ಯದ ಹೊಸಹಳ್ಳಿ ವೃತ್ತದಲ್ಲಿ ಒಂದಷ್ಟು ಬ್ಯಾರಿಕೇಡ್ಗಳನ್ನು ಹಾಕಿ ಏನು ಬರ್ತಕ್ಕಂಥ ಏನು ಅನಾಥಿಕವಾಗಿ ಏನು ಓಡಾಟವನ್ನು ಮಾಡ್ತಾರೆ ಅಂಥವ್ರಿಗೆ ಒಂದು ತಿಳುವಳಿಕೆಯನ್ನು ಹೇಳುವಂಥ ಕೆಲಸವನ್ನು ಕೂಡ ಪೊಲೀಸರು ಮಾಡ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಮಂಡ್ಯದ DYSP ಆಗಿರ್ತಕ್ಕಂಥ ಮಂಜುನಾಥ್ ಅವರು ಕೂಡ ಫೀಲ್ಡ್ಗೆ ಇಳಿದು ಒಂದಷ್ಟು ಜನರಿಗೆ ಒಂದು ಬುದ್ಧಿಮಾತನ್ನು ಹೇಳುವಂಥದ್ದು, ಒಂದು ಮಾಹಿತಿಯನ್ನು ಕೊಡುವಂಥದ್ದು, ಅಂದರೆ ಇವತ್ತಿನಿಂದ ನೈಟ್ ಕರ್ಫ್ಯೂ ಏನು ಜಾರಿಯಾಗಿದೆ ಇದ್ರ ಬಗ್ಗೆ ಅವ್ರಿಗೂ ಕೂಡ ಅಂದರೆ ಒಂದಷ್ಟು ಜನಕ್ಕೆ ಮಾಹಿತಿ ಇರೋದಿಲ್ಲ. ಹೀಗಾಗಿ ಅವ್ರಿಗೂ ಕೂಡ ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಕೂಡ ಸ್ವತಃ DYSP ಅವರು ಫೀಲ್ಡ್ಗೆ ಇಳಿದು ಮಾಡ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಈಗ ಮಂಡ್ಯದ ಹೊಸಹಳ್ಳಿ ವೃತ್ತದಲ್ಲಿ ಈಗಾಗಲೇ ಒಂದು ಬ್ಯಾರಿಕೇಡ್ಗಳನ್ನು ಅಳವಡಿಸಿ ಪೊಲೀಸರು ಕಟ್ಟುನಿಟ್ಟಿನ ಒಂದು ನಿಯಮವನ್ನು ಜಾರಿಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು, ಮತ್ತೊಂದು ಕಡೆ ಅಂಗಡಿ ಮುಂಗಟ್ಟುಗಳನ್ನು ಈಗಾಗಲೇ ಸ್ವಯಂ ಪ್ರೇರಿತವಾಗಿ ಏನು ಮಾಲೀಕರು ಅಂಗಡಿ ಮುಂಗಟ್ಟುಗಳನ್ನು ಕೂಡ ಮುಚ್ಚ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಇದು ಮಂಡ್ಯದ ಪರಿಸ್ಥಿತಿಯಾಗಿರ್ತಕ್ಕಂಥದ್ದು. ಮಂಡ್ಯದಿಂದ ಸುನೀಲ್ ಗೌಡ, News 18 ಕನ್ನಡ. ಕಡೆ ಮೈಸೂರಿನಲ್ಲೂ ಕೂಡ ಪೊಲೀಸರು